हाय फ्रेंड्स ऑल इंडिया कन्नड़ डिफेंस अपडेट्स इंटरनेशनल न्यूज अपडेट्स के स्वागत नानु श्रीरक्ष रघुराम। अक्टोबर 7 हमास उग्ररु इस्रेल मेले भीकर दाळियन्न आरंभिसिदारे। इदन्न कंडंतह जगत्तु अच्चरिगे ओळगागिदे। इस्रेल अक्षरशः बिच्चि बिद्दिदे। इतिहासदल्ली कंडु केळिरदंतह दाळि इदागिदे अंत इस्रेल सरकार हेळ्कोंडिदे। ದೇಶದ ಭದ್ರತೆಗೆ ಹೆಸರುವಾಸಿಯಾದ ಇಸ್ರೇಲ್ ಎಲ್ಲಿ ಎಡವುತ್ತು ಅನ್ನೋದರ ಕುರಿತು ವಿಶ್ಲೇಷಣೆಗಳು ಮುನ್ನೆಲೆಗೆ ಬಂದಿವೆ। ಇಸ್ರೇಲ್ ಮೇಲಿನ ಹಮಾಸ್ ದಾಳಿಯೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧವೊಂದು ಆರಂಭಗೊಂಡಿದೆ। 1948 ಅರಬ್ ಇಸ್ರೇಲ್ ಯುದ್ಧದ ನಂತರ ಇಸ್ರೇಲ್ ಗಡಿಯೊಳಗೆ ನಡೆಯತಾ ಇರುವಂತಹ ಘೋರ ಸಂಘರ್ಷ ಇದಾಗಿದೆ। ಸಾಂಪ್ರದಾಯಿಕ ಯುದ್ಧಗಳಿಗಿಂತ ಭಿನ್ನವಾಗಿ ಇಸ್ರೇಲ್ ಆಂತರಿಕ ಗುಂಪುಗಳ ಸಂಘರ್ಷವನ್ನು ಎದುರಿಸ್ತಾ ಇದೆ। ಹಮಾಸ್ನ ಮಿಲಿಟರಿಗೆ ಅಲ್ ಕಸಾಮ್ ಬ್ರಿಗೇಡ್ಗಳ ಬೆಂಬಲವಿದೆ। ಈ ಬ್ರಿಗೇಡ್ಗಳು ಸಿರಿಯನ್ ಮತ್ತು ಇರಾನ್ ಬೆಂಬಲಿತ ಪ್ಯಾಲೆಸ್ಟೈನಿಯನ್ ಇಸ್ಲಾಮಿಕ್ ಜಿಹಾದ್ ಗುಂಪುಗಳಾಗಿವೆ। ಇದಲ್ಲದೆ ಹಮಾಸ್ಗೆ ಹಲವಾರು ಸಂಘಟನೆಗಳ ಬೆಂಬಲವಿದೆ। ಉದಾಹರಣೆಗೆ ಅಲ್ ಅಕ್ಸಾ ಹುತಾತ್ಮರ ಬ್ರಿಗೇಡ್ಸ್, ಪಾಪ್ಯುಲರ್ ಫ್ರಂಟ್ ಪ್ಯಾಲೆಸ್ಟೈನ್ ಲಿಬರೇಷನ್ ಮತ್ತು ಡೆಮೊಕ್ರಟಿಕ್ ಫ್ರಂಟ್ ಫಾರ್ ದಿ ಲಿಬರೇಷನ್ ಆಫ್ ಪ್ಯಾಲೆಸ್ಟೈನ್ ಗುಂಪುಗಳು ಹಮಾಸ್ಗೆ ಗೌಪ್ಯ ಬೆಂಬಲವನ್ನು ನೀಡ್ತಾ ಇವೆ। ಈ ಘಟನೆಗಳು ಹಮಾಸ್ಗಿಂತ ಕಡಿಮೆ ಪ್ರಸಿದ್ಧಿಯನ್ನು ಹೊಂದಿವೆ, ಆದರೂ ಕೂಡ ಇಸ್ರೇಲ್ನೊಳಗೆ ಮಾಹಿತಿದಾರರ ಜಾಲಗಳನ್ನು ನಿರ್ವಹಿಸ್ತಾ ಇವೆ। ಅತ್ಯಾಧುನಿಕ ಸ್ಫೋಟಕಗಳನ್ನು ತಯಾರಿಸೋದು, ಮಾನವರಹಿತ ಯುದ್ಧ ಡ್ರೋನ್ಗಳನ್ನು ಬಳಸೋದು ಹಾಗೂ ವಿಶೇಷ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸೋದು ಸೇರಿದಂತೆ ಹಲವಾರು ಯುದ್ಧ ಪ್ರಕ್ರಿಯೆಗಳಲ್ಲಿ ಈ ಗುಂಪುಗಳು ಪರಿಣಿತಿಯನ್ನು ಹೊಂದಿವೆ। ಈ ಗುಂಪುಗಳ ಬೆಂಬಲದಿಂದಲೇ ಹಮಾಸ್ ಆಪರೇಷನ್ ಅಲ್ ಹಕ್ಸಾಗೆ ಕೈ ಹಾಕಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ। ಇನ್ನು ಇಸ್ರೇಲ್ನ ಮೇಲೆ ಸಂಯೋಜಿತ ಶಸ್ತ್ರಾಸ್ತ್ರ ದಾಳಿಯನ್ನು ಪ್ರಾರಂಭಿಸಲು ಈ ಗುಂಪುಗಳು ಹಮಾಸ್ಗೆ ಸಹಾಯವನ್ನು ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತ ಹೇಳಲಾಗ್ತಾ ಇದೆ। ಅಮೆರಿಕದ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಇರಾನ್ ಹಮಾಸ್ ಬೆಂಬಲವಾಗಿ ನಿಂತಿರುವಂತಹ ಮಾತುಗಳು ಕೇಳಿ ಬರ್ತಾ ಇವೆ। ಹಮಾಸ್ ಉಗ್ರರಿಗೆ ಯುದ್ಧ ತಂತ್ರದ ತರಬೇತಿಯನ್ನು ಇರಾನ್ನಲ್ಲಿ ನೀಡಿರಬಹುದು ಅಂತ ಹೇಳಲಾಗ್ತಾ ಇದೆ। ಇರಾನ್ ದೇಶವು ಹೈಬ್ರಿಡ್ ಯುದ್ಧದಲ್ಲಿ ಚೆನ್ನಾಗಿ ಪಾರಂಗತವಾಗಿರುವುದನ್ನು ತಳ್ಳಿಹಾಕುವಂತಿಲ್ಲ। ಹಮಾಸ್ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದು, ಇಸ್ರೇಲ್ ಯುದ್ಧ ಭೂಮಿಗೆ ಅಮೆರಿಕದ ಸೈನಿಕರು ಬರುವಂತೆ ಮಾಡೋದು, ಆ ನಂತರ ಯುದ್ಧ ಭೂಮಿಗೆ ಇರಾನ್ ಸೈನಿಕರನ್ನು ಕಳಿಸುವಂತಹ ಲೆಕ್ಕಾಚಾರಗಳು ಈ ದಾಳಿಯ ಹಿಂದಿರಬಹುದು ಅಂತ ಹೇಳಲಾಗ್ತಾ ಇದೆ। ಇಸ್ರೇಲಿ ರಕ್ಷಣಾ ವ್ಯವಸ್ಥೆಗಳನ್ನು ಇರಾನ್ ಯುದ್ಧ ತಜ್ಞರು ವ್ಯಾಪಕವಾಗಿ ಅಧ್ಯಯನವನ್ನು ಮಾಡಿಯೇ ಈ ದಾಳಿ ಮಾಡಿಸಲು ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಮತ್ತು ಲೆಬನಾನಿನ ರೆಸಿಸ್ಟೆನ್ಸ್ ಬ್ರಿಗೇಡ್ಗಳು ವಂಚನೆಯ ಕಾರ್ಯಾಚರಣೆಗಳಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿವೆ ಅಂತ ಯುದ್ಧ ಪರಿಣಿತರು ಹೇಳ್ತಾರೆ। ಒಟ್ಟಾರೆಯಾಗಿ ಹೇಳೋದಾದರೆ ಇಸ್ರೇಲ್ ಮೊದಲ ಬಾರಿ ಜಾಗತಿಕವಾಗಿ ಮುಖಭಂಗವನ್ನು ಅನುಭವಿಸಿದೆ। ಇಸ್ರೇಲ್ ಮೇಲಿನ ದಾಳಿಯನ್ನು ಇರಾನ್ ಸಂಭ್ರಮಿಸಿದೆ, ಹಮಾಸ್ ಉಗ್ರರನ್ನ ಸ್ವಾತಂತ್ರ್ಯ ಯೋಧರು ಅಂತ ಇರಾನ್ ಕರೆದಿದೆ। ಇದೆಲ್ಲವನ್ನ ಗಮನಿಸಿದ್ರೆ ಇಸ್ರೇಲ್ ಭಾರಿ ವಂಚನೆಗೆ ಒಳಗಾಗಿರೋದು ಮಾತ್ರ ಸತ್ಯವಾಗಿದೆ। ಇಸ್ರೇಲ್ ಹಮಾಸ್ ಸಂಘರ್ಷದಿಂದ ಉಂಟಾಗಿರುವಂತಹ ಬಿಕ್ಕಟ್ಟನ್ನು ತಿಳಿಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸುವಂತಹ ಸ್ಥಾನದಲ್ಲಿ ಭಾರತ ಇದೆ ಅಂತ ಭಾರತದಲ್ಲಿ ಪ್ಯಾಲೆಸ್ಟೀನ ರಾಯಭಾರಿ ಆಗಿರುವಂತಹ ಅದ್ನಾನ್ ಅಬು ಅಲ್ ಹೈಜಾ ಹೇಳಿದ್ದಾರೆ। ಜಾಗತಿಕವಾಗಿ ಹೆಚ್ಚುತ್ತಾ ಇರುವಂತಹ ಸ್ಥಾನಮಾನ ಮತ್ತು ಪಶ್ಚಿಮ ಏಷ್ಯಾದ ಪ್ರಮುಖ ದೇಶಗಳಲ್ಲಿ ಹೊಂದಿರುವಂತಹ ಪ್ರಭಾವದ ಕಾರಣದಿಂದಾಗಿ ಭಾರತವು ಈ ಸಂಘರ್ಷವನ್ನು ತಿಳಿಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬಹುದು ಅಂತ ಅವರು ಹೇಳಿದ್ದಾರೆ। ಪ್ಯಾಲೆಸ್ಟೀನ್ ಜನರ ಹಕ್ಕುಗಳ ಪರವಾಗಿ ಭಾರತವು ಮಹಾತ್ಮ ಗಾಂಧಿಯವರ ಕಾಲದಿಂದಲೂ ದೃಢವಾಗಿ ನಿಂತಿದೆ ಅಂತ ನೆನಪಿಸಿಕೊಂಡಿದ್ದಾರೆ। ಈಗಿನ ಉದ್ವಿಗ್ನತೆಯನ್ನು ತಗ್ಗಿಸುವಂತಹ ಅರ್ಹತೆಯು ಭಾರತಕ್ಕೆ ಇದೆ। ಭಾರತವು ಇಸ್ರೇಲ್ಗೆ ಸ್ನೇಹಿತ, ಪ್ಯಾಲೆಸ್ಟೀನ್ಗೂ ಸ್ನೇಹಿತ, ಭಾರತವು ಯುರೋಪಿನ ದೇಶಗಳ ಜೊತೆಗೆ ಅಮೆರಿಕ ಹಾಗೂ ಪಶ್ಚಿಮ ಏಷ್ಯಾದ ದೇಶಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸಬಹುದು। ಶಾಂತಿ ಸ್ಥಾಪಿಸಿರುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ಮೇಲೆ ಒತ್ತಡವನ್ನು ತರುವ ಕೆಲಸವನ್ನು ಭಾರತವು ಮಾಡಬಹುದು ಅಂತ ಅಲ್ ಹೈಜಾ ಹೇಳಿದ್ದಾರೆ। ಪ್ಯಾಲೆಸ್ಟೀನ್ ಜನರ ಬೇಡಿಕೆಗಳು ಏನು ಅನ್ನೋದು ಭಾರತಕ್ಕೆ ಮೊದಲಿನಿಂದಲೂ ಗೊತ್ತಿದೆ। ಭಾರತವು ಬಹಳ ಪ್ರಮುಖವಾದ ದೇಶ, ಈ ವಿಚಾರದಲ್ಲಿ ಅದು ನಾಯಕನ ಸ್ಥಾನದಲ್ಲಿ ಕೆಲಸವನ್ನು ಮಾಡಬಹುದು ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ। ಭಾರತವು ಮಧ್ಯಸ್ಥಿಕೆದಾರನ ಕೆಲಸವನ್ನು ಮಾಡಬೇಕು ಅಂತ ಪ್ಯಾಲೆಸ್ಟೀನ್ ಬಯಸ್ತಾ ಇದೆಯೇ ಎಂಬ ಪ್ರಶ್ನೆಗೆ ಅವರು ಉತ್ತರಿಸಿದ್ದು, ಹಾಗೆ ಮಾಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಅಂತ ಉತ್ತರಿಸಿದ್ದಾರೆ। ಈ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದೆಯೇ ಅಂತ ಕೇಳಿದಾಗ ಅಲ್ ಹೈಜಾ ಅವರು ಈ ವಿಚಾರವನ್ನು ಸುಮಾರು 2 ವರ್ಷಗಳ ಹಿಂದೆಯೇ ಹೇಳಿದ್ದೆ ಅಂತ ಅಂದಿದ್ದಾರೆ। ಇಸ್ರೇಲ್ ಮೇಲೆ ಹಮಾಸ್ ಬಂಡುಕೋರರು ನಡೆಸಿರುವಂತಹ ದಾಳಿಯು ಇಸ್ರೇಲ್ ಬಹುಕಾಲದಿಂದ ಮಾಡಿಕೊಂಡು ಬಂದಿರುವಂತಹ ಕೆಲಸಕ್ಕೆ ಪ್ರತಿಕ್ರಿಯೆ ಅಂತ ವ್ಯಾಖ್ಯಾನಿಸಿದ್ದಾರೆ। ನಾಗರಿಕರು ಪ್ಯಾಲೆಸ್ಟೀನ್ ಅವರಾಗಿರಲಿ ಇಸ್ರೇಲ್ನವರಾಗಿರಲಿ, ಅವರ ಹತ್ಯೆಯನ್ನು ನಾನು ಖಂಡಿಸ್ತೇನೆ ಅಂತ ಅಲ್ ಹೈಜಾ ಹೇಳಿದ್ದಾರೆ। ಗಾಜಾ ಪ್ರದೇಶವು 22 ಲಕ್ಷ ಜನರ ಪಾಲಿಗೆ ಬಯಲು ಬಂದಿಖಾನೆಯಂತೆ ಇದೆ, ಅಲ್ಲಿನವರು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ,
ಪಶ್ಚಿಮ ದಂಡೆಗೆ ಬರಲು ಇಸ್ರೇಲ್ನವರು ಅವಕಾಶವನ್ನು ಕೊಡದೇ ಇದ್ರೆ ಗಾಜಾದ ಜನ ಚಿಕಿತ್ಸೆ ಪಡೆಯಲಿಕ್ಕೂ ಬೇರೆಡೆ ತೆರಳಲು ಅವಕಾಶವಿಲ್ಲ ಅಂತ ಅಲ್ ಹೈಜಾ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಸಂಭವಿಸಿದ ವಿನಾಶವು ಕಾಶ್ಮೀರದಲ್ಲಿಯೂ ಇರ್ತದೆ ಅಂತ ಪಾಕಿಸ್ತಾನ ಬೆದರಿಕೆ ಹಾಕಿದೆ. ಅನೇಕ ಪಾಕಿಸ್ತಾನಿ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರತಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಅನೇಕ ಮೂಲಭೂತವಾದಿಗಳು ಕಾಶ್ಮೀರದಲ್ಲಿಯೂ ಇದೇ ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಪಾಕಿಸ್ತಾನದ ಹೈಕಮಿಷನರ್ ಆಗಿದ್ದ ಅಬ್ದುಲ್ ಬಾಜಿದ್ ಕೂಡ ಇದೇ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಪಾಕಿಸ್ತಾನಿ ಜನರು ಇಸ್ರೇಲ್ ನಾಗರಿಕರ ಶವಗಳನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ನಾವು 12 ನಿಮಿಷಗಳಲ್ಲಿ ಇಸ್ರೇಲ್ ಅನ್ನು ನಿರ್ಮೂಲನೆ ಮಾಡಬಹುದು ಅಂತ ಪಾಕಿಸ್ತಾನದ ಸೇನಾ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಬೇಕಾದರೆ ಪ್ಯಾಲೆಸ್ಟೈನ್ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಅಬ್ದುಲ್ ಬಾಸಿತ್ ಹೇಳಿದ್ದಾರೆ. ನಾವು ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಬಯಸಿದ್ರೆ ಕಾಶ್ಮೀರದ ವಿಷಯವನ್ನು ಚರ್ಚಿಸಬೇಕು. ಭಾರತ ಮತ್ತು ಇಸ್ರೇಲ್ ತಮ್ಮ ಅಕ್ರಮ ಆಕ್ರಮಣವನ್ನು ತೊರೆಯಬೇಕಾಗ್ತದೆ ಅಂತ ಬಾಸಿತ್ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ಮಧ್ಯೆ ಕ್ಷಿಪಣಿ ಬಾಂಬ್ ದಾಳಿಗಳು ನಡೀತಾ ಇದ್ರೆ ಇತ್ತ ಪ್ಯಾಲೆಸ್ತೀನ್ ಪರ ಮತ್ತು ಭಾರತ ಪರ ಹ್ಯಾಕರ್ಸ್ ಸೈಬರ್ ವಾರ್ ನಡೆಸ್ತಾ ಇದ್ದಾರೆ. ಭಾರತವು ಇಸ್ರೇಲ್ಗೆ ಬೆಂಬಲ ನೀಡ್ತಾ ಇದೆ ಅಂತ ಆರೋಪಿಸಿರುವಂತಹ ಪ್ಯಾಲೆಸ್ತೀನ್ ಬೆಂಬಲಿಗರು ದಿಲ್ಲಿ ಸರ್ಕಾರ, ಏಮ್ಸ್ ಸೇರಿದಂತೆ ಅನೇಕ ಸರ್ಕಾರಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತ ಭಾರತೀಯ ಬೆಂಬಲಿಗ ಹ್ಯಾಕರ್ಸ್ ಪ್ಯಾಲೆಸ್ತೀನ್ನ ಜಾಲತಾಣಗಳನ್ನು ಹ್ಯಾಕ್ ಮಾಡಿದ್ದಾರೆ. ಕಳೆದ 48 ಗಂಟೆಗಳಲ್ಲಿ ಪ್ಯಾಲೆಸ್ತೀನ್ ಬೆಂಬಲಿಗರು ಭಾರತದ ಹಲವು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವ ಪ್ರಯತ್ನವನ್ನು ನಡೆಸಿತ್ತು. ಅವುಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಮೊನ್ನೆ ದೆಹಲಿ ಸರ್ಕಾರ ಮತ್ತು ಏಮ್ಸ್ ಜಾಲತಾಣಗಳ ಮೇಲೆ ದಾಳಿಯ ಪ್ರಯತ್ನದ ನಂತರ ಭಾರತದ ಜೊತೆಗೆ ನಂಟು ಹೊಂದಿರುವಂತಹ ಸೈಬರ್ ಗುಂಪುಗಳು ಪ್ಯಾಲೆಸ್ತೀನಿಯನ್ ಸೈಬರ್ ವ್ಯವಸ್ಥೆಗಳ ವಿರುದ್ಧ ತಮ್ಮ ಆಕ್ರಮಣವನ್ನು ಹೆಚ್ಚಿಸಿವೆ. ಅಲ್ಲದೆ ಪ್ಯಾಲೆಸ್ತೀನ್ ನ್ಯಾಷನಲ್ ಬ್ಯಾಂಕ್ ಮತ್ತು ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ಸ್ ಕಂಪನಿಯ ಪೋರ್ಟಲ್ಗಳಲ್ಲದೆ ಹಮಾಸ್ ವೆಬ್ಸೈಟನ್ನು ಟಾರ್ಗೆಟ್ ಮಾಡಿವೆ. ಹಮಾಸ್ ಜಾಲತಾಣವನ್ನು ಹ್ಯಾಕ್ ಮಾಡಿದ ಬೆಂಬಲಿಗರು ಗಣನೀಯ ಅವಧಿಯವರೆಗೆ ನಿಷ್ಕ್ರಿಯಗೊಳಿಸಿದ್ದನ್ನು ಮೂಲಗಳು ಖಚಿತಪಡಿಸಿವೆ. ಘೋಸ್ಟ್ಸ್ ಆಫ್ ಪ್ಯಾಲೆಸ್ತೀನ್ ಎಂಬ ಹೆಸರಿನ ಪ್ಯಾಲೆಸ್ತೀನಿಯನ್ ಗುಂಪು ಭಾರತ ಸೇರಿದಂತೆ ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲು ಇತರ ದೇಶಗಳ ಹ್ಯಾಕರ್ಗಳನ್ನು ಆಹ್ವಾನಿಸಿತು. ಇವರ ಕರೆಗೆ ಲಿಬಿಯನ್ ಘೋಸ್ಟ್ ಅಂತ ಕರೆಯಲಾಗುವ ಇತರ ಹಲವಾರು ಹ್ಯಾಕರ್ಸ್ ಗುಂಪು ಪ್ರತಿಕ್ರಿಯಿಸಿದ್ದು ಅವರೊಂದಿಗೆ ಸೇರಿವೆ ಅಂತ ಟೆಲಿಗ್ರಾಮ್ ಚಾನೆಲ್ ಹೇಳಿದೆ. ಹಮಾಸ್ ದಾಳಿಯ ಹಿನ್ನೆಲೆಯಲ್ಲಿ ಭಾರತೀಯ ಭದ್ರತಾ ಸಂಸ್ಥೆಯು ಎಚ್ಚರವನ್ನು ನೀಡ್ತಾ ಇದ್ದಂತೆ ಸೈಬರ್ ಘಟಕಗಳು ತಮ್ಮ ಸುರಕ್ಷತೆಯನ್ನು ಹೆಚ್ಚಿಸಿಕೊಂಡಿವೆ. ಡಿಆರ್ಡಿಒ ಮತ್ತು ಸಿಇಆರ್ಟಿಐಎನ್ನ ಸೈಬರ್ ವಿಭಾಗವು ದಾಳಿಯನ್ನು ತಡೆಯುವ ಕಾರ್ಯವನ್ನು ವಹಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇಸ್ರೇಲ್ ಹಮಾಸ್ ಬಂಡುಕೋರರ ಮಧ್ಯೆ ಮಹಾ ಸಂಘರ್ಷವೇ ನಡೀತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಇದರಿಂದ ಭಾರತಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಏನ್ ಗೊತ್ತಾ, ಇದರಿಂದ ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಯ ಮೇಲೆ ಈಗ ಯುದ್ಧದ ಕಾರ್ಮೋಡವಿದೆ. 1 ತಿಂಗಳ ಹಿಂದಷ್ಟೇ ದೆಹಲಿಯಲ್ಲಿ G20 ಶೃಂಗಸಭೆ ನಡೆಸಿದಂತಹ ಭಾರತ ತನ್ನ ಆರ್ಥಿಕ ಕಾರಿಡಾರ್ ಯೋಜನೆಯ ಘೋಷಣೆಯನ್ನು ಮಾಡಿತ್ತು. ಭಾರತ ಜಾಗತಿಕವಾಗಿ ಪ್ರಬಲವಾಗೋದಕ್ಕೆ, ಆರ್ಥಿಕ ಬಲ ತುಂಬೋದಕ್ಕೆ ಸಹಾಯ ಮಾಡುವ ಬಹುದೊಡ್ಡ ಕಾರಿಡಾರ್ ಯೋಜನೆ ಇದಾಗಿದೆ. ಅಮೆರಿಕ, ಸೌದಿ ಅರೇಬಿಯಾ, ಯುಎಇ, ಫ್ರಾನ್ಸ್, ಜರ್ಮನಿ, ಇಟಲಿ ಹಾಗೂ ಐರೋಪ್ಯ ಒಕ್ಕೂಟಗಳಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಟಾಂಗ್ ಕೊಡುವಂತಹ ಉದ್ದೇಶದಿಂದಲೇ ಈ ಯೋಜನೆ ಮಾಡಲಾಗ್ತಾ ಇದೆ. ಆದರೆ ಈಗ ಯೋಜನೆಗೆ ಇಸ್ರೇಲ್ ಹಮಾಸ್ ಸಂಘರ್ಷ ಅಡ್ಡಿಯಾಗುವಂತಹ ಭೀತಿ ಎದುರಾಗಿದೆ. ರೈಲು ಮಾರ್ಗ, ಹಡಗಿನಿಂದ ರೈಲು ಜಾಲಗಳು ಮತ್ತು ರಸ್ತೆ ಸಾರಿಗೆ ಮಾರ್ಗಗಳನ್ನು ಕಾರಿಡಾರ್ಗಳಲ್ಲಿ ವಿಸ್ತರಿಸುವಂತಹ ಯೋಜನೆ ಇದಾಗಿದೆ. ಇಸ್ರೇಲ್ ಹಾಗೂ ಹಮಾಸ್ ಉಗ್ರರ ನಡುವಿನ ಸಮರವು ದಿನೇ ದಿನೇ ಕಾವೇರ್ತಾ ಇದೆ. ಇಸ್ರೇಲ್ ಮೇಲೆ ಪ್ಯಾಲೆಸ್ತೀನ್ ಉಗ್ರರು, ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ಸೇನೆಯು ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಹಮಾಸ್ ಉಗ್ರರನ್ನು ನಿರ್ನಾಮ ಮಾಡಿಯೇ ತೀರ್ತೇವೆ ಅಂತ ಪಣತೊಟ್ಟಿರುವಂತಹ ಇಸ್ರೇಲ್ ಈಗ ಗಾಜಾ ಪಟ್ಟಿಯನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಎಂಬುದಾಗಿ ಘೋಷಿಸಿದೆ. ರಾತ್ರೋರಾತ್ರಿ ಸುಮಾರು 200 ಕಟ್ಟಡಗಳನ್ನು ಗುರಿಯಾಗಿಸಿ ಇಸ್ರೇಲ್ನ ಯುದ್ಧ ವಿಮಾನಗಳು ಗಾಜಾ ಪಟ್ಟಿಯ ಮೇಲೆ ದಾಳಿ ನಡೆಸಿದ್ದು ಇಡೀ ಗಾಜಾ ನಮ್ಮ ವಶವಾಗಿದೆ ಅಂತ ಇಸ್ರೇಲ್ ತಿಳಿಸಿದೆ. ಹಮಾಸ್ ಉಗ್ರರ ಕಟ್ಟಡಗಳು ಸೇರಿ ಪ್ರಮುಖ ಕಟ್ಟಡಗಳನ್ನು ಇಸ್ರೇಲ್ ಧರೆಗೊಳಿಸಿದೆ. ಮತ್ತೊಂದು ಕಡೆ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ 1.8 ಲಕ್ಷ ನಾಗರಿಕರು ನಿರಾಶ್ರಿತರಾಗಿದ್ದಾರೆ ಅಂತ ವಿಶ್ವಸಂಸ್ಥೆ ತಿಳಿಸಿದೆ. ಇದು ಇಸ್ರೇಲ್ ದಾಳಿಯ ತೀವ್ರತೆಗೆ ಸಾಕ್ಷಿಯಾಗಿದೆ. ಮತ್ತೊಂದು ಕಡೆ ಎರಡೂ ದೇಶಗಳಲ್ಲಿ ನಡೀತಾ ಇರುವಂತಹ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆ 3,000 ದಾಟಿದೆ ಅಂತ ತಿಳಿದು ಬಂದಿದೆ. ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇರುವಂತಹ ಕಾರಣ ಸಾವಿನ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ.
ಇಸ್ರೇಲ್ನಲ್ಲೂ ಕೂಡ ಸಾವಿರಕ್ಕೂ ಅಧಿಕ ನಾಗರಿಕರು ಮೃತಪಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ನಾವು ಯುದ್ಧವನ್ನು ಆರಂಭಿಸಿಲ್ಲ, ಆದರೆ ಮುಗಿಸ್ತೇವೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈಗಾಗಲೇ ಘೋಷಿಸಿದ್ದಾರೆ. ಇದರ ಮಧ್ಯೆ ಇಸ್ರೇಲ್ಗೆ ಭಾರತ ಬೆಂಬಲವನ್ನು ಘೋಷಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ನಡೀತಾ ಇರುವಂತಹ ಕಾಳಗದ ಕುರಿತು ವಿಸ್ತಾರ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಷಯವನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಂಚಿಕೊಂಡಿದ್ದಾರೆ. ತಮ್ಮ ದೂರವಾಣಿ ಸಂಭಾಷಣೆಯ ವೇಳೆ ಈ ಸಂಕಷ್ಟದ ಸ್ಥಿತಿಯಲ್ಲಿ ಭಾರತವು ಇಸ್ರೇಲ್ ಜೊತೆಗೆ ನಿಲ್ಲಲಿದೆ, ಭಾರತವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಬಲವಾಗಿ ಖಂಡಿಸುತ್ತದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿ ಅವರಿಗೆ ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.